ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ. ಇಲ್ಲಿ ಅನಿಲ್ ಬೆನಕೆ ಅವರು ಶಾಸಕರಾಗಿದ್ದಾರೆ. ಅನಿಲ್ ಬೆನಕೆ ಖಂಡಿತವಲ್ಲ ಅವರಿಗೆ ಬಿಜೆಪಿಯಿಂದ ಸ್ಟ್ರಾಂಗ್ ಕಂಟೆಂಡರ್. ಆದರೆ ಕಾಂಗ್ರೆಸ್ ಇಂದ ಫಿರೋಜ್ ಸೇಠ್, ಹಾಗೆ ಅವರ ಮಗ ಇದ್ದಾರೆ, ಜೊತೆಗೆ ವಿನಯ್ ನವಲಗಟ್ಟಿ ಅವರಿದ್ದಾರೆ. ಲಿಂಗಾಯತ ಟಿಕೆಟ್ ಕೊಡಲು ಭಾರಿ ಲಾಬಿ ನಡೀತಾ ಇದೆ. ಹಾಗೇನಾದ್ರೆ ಮುಸ್ಲಿಮರಿಗೂ ಓಕೆ ಅಂದ್ರೆ ಸೇಠ್ ಕೂಡ ಏನಾದ್ರು ಬೇರೆ ಸ್ಪರ್ಧಿಸ್ತಾರಾ, ಜೆ ಡಿ ಎಸ್ ಹೋಗ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇವ್ರು ಕಂಡ್ರಾಗಲ್ಲ ಸೇಠ್ಗೆ, ಅವ್ರನ್ನ ತೀರಿಸ್ಬೇಕು ಅಂತ ಇವರು. ಹಂಗನ್ಬಿಟ್ಟು ಸೇಠ್ ಏನು ಆಡೋ ಮಕ್ಕಳೇನಲ್ಲ, ಫಿರೋಜ್ ಸೇಠ್ ಫ್ಯಾಮಿಲಿ ಅವರು ಸ್ಟ್ರಾಂಗೇ ಇದ್ದಾರೆ. ನಿಜ, ಇವ್ರೊಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಅನಿಲ್ ಬೆನಕೆ ದಡ ಸೇರ್ಕೊಂಡ್ರು ನೀಟಾಗಿ. ಹಂಗಂತ ಅನಿಲ್ ಬೆನಕೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಅನಿಲ್ ಬೆನಕೆ ಎಮ್ ಎಲ್ ಎ ಆದ್ಮೇಲೆ ಅಲ್ಲಿ ಮರಾಠಿ ಮುಸ್ಲಿಮರ ಗಲಾಟೆ ಆಗ್ತಾ ಇಲ್ಲ. ಹೌದು, ಮತ್ತೆ ಸಾಮರಸ್ಯದಲ್ಲಿ ಜೀವನ ಮಾಡೋ ಥರ ಮಾಡ್ಕೊಂಡ್ರು ಅನಿಲ್ ಬೆನಕೆ. ಅನಿಲ್ ಬೆನಕೆ ಹೆಂಗೆ ಅಂದರೆ ವಿನ್ ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಫಿರೋಜ್ ಸೇಠ್ ವಿರುದ್ಧವಾಗಿ ಅವ್ರದೇ ಪಟ್ಟಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಒಂದು ಸ್ವಲ್ಪ. ಹೌದು, ಈ ಯಾರೋ ಜೆ ಡಿ ಲಿಂಗಾಯತ ಟಿಕೆಟ್ ಕೊಟ್ಟರೆ ಗೆದ್ದುಬಿಡ್ತಾರೆ ಹಿಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ವಿ ಸೇಠ್ ಅವ್ರು ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ತೋರಿಸ್ತೀನಿ ಈ ಸಲ ಪಿಕ್ಚರ್ ಬಾಕಿ ಇದೆ ತೋರಿಸ್ತೀನಿ ಅಂತ. ಬಟ್ ಇಲ್ಲಿ ಉತ್ತರದಲ್ಲಿ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ, ಸ್ವಲ್ಪ ಡಿಸೆಂಬರ್ ಟ್ರೆಂಡ್ಗೆ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.